Hello students, continuing the discussion on the Tamil Nadu history. After Pallavas, we are going to start with the Cholas. Tamil Nadu charitrayalli Pallavara nantara Cholara bagge vishaya prarambha maadta iddene. So the Cholas here played a very important role not only in Tamil Nadu history but in the history of India from 9th century to 13th century. ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೂ ಚೋಳರು ಬರೀ ತಮಿಳುನಾಡು ಇತಿಹಾಸದಲ್ಲೇ ಅಲ್ಲ ಭಾರತದ ಇತಿಹಾಸದಲ್ಲೇ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಸೊ ವಿ ಫೈಂಡ್ ಹಿಯರ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಡಿಫರೆಂಟ್ ಹಿಯರ್ ದಿ ಕಲ್ಚರಲ್ ಆಸ್ಪೆಕ್ಟ್ಸ್ ವಿವಿಧ ಸಾಂಸ್ಕೃತಿಕ ವಿಷಯಗಳಲ್ಲಿ ಅವರ ಕೊಡುಗೆಗಳನ್ನು ನೋಡಬಹುದು. ಹಾಗೆ ರಾಜಕೀಯದಲ್ಲಿ ಕೂಡ ಅವರ ಪ್ರಮುಖ ಸಾಧನೆ ಇದೆ. ಸೊ ಇನ್ ದ ಫೀಲ್ಡ್ ಆಫ್ political field they had made an achievement and also in the cultural field. So we will try to understand about this particularly the Cholas, and today we will discuss one of its important ruler, Rajarajadi first, who ruled from 985 to 1040. ee mattanike sambandhapattanta shreshtha arasanadanta ondane rajarajana sadhane gale ive idana vishayavata charche martene. So as an introduction pdk age naavu nodidre ಚೋಳಸ್ ವೇರ್ ಒನ್ ಆಫ್ ದ ಏನ್ಷಿಯಂಟ್ ಡೈನಸ್ಟಿ ಆಫ್ ಇಂಡಿಯಾ. ಚೋಳರು ಭಾರತದ ಒಂದು ಸನಾತನ ಮಂಥನವಾಗಿದೆ. ದ ರೆಫರೆನ್ಸ್ ಆಫ್ ದ ಚೋಳಾಸ್ ಇಸ್ ಫೌಂಡ್ ಇನ್ ಅಶೋಕನ್ ಎಡಿಕ್ಟ್ಸ್. ಅಶೋಕನ ಶಾಸನಗಳಲ್ಲಿ ಚೋಳರ ಬಗ್ಗೆ ಉಲ್ಲೇಖನೇ ಇದೆ. ಸೊ ಯರ್ ದ ಒರಿಜಿನೇಟರ್ ಆಫ್ ದ ಚೋಳಾಸ್ ವಾಸ್ ಕರಿಕಾಲ. ಕರಿಕಾಲ ವಾಸ್ ದಿ ಒರಿಜಿನೇಟರ್ ಆಫ್ ದ ಚೋಳಾಸ್. ಚೋಳರ ಮೂಲ ಪುರುಷ ಕರಿಕಾಲನಾಗಿದ್ದನು. ಸೊ ಹೀ mainly from his the 3rd century BC, ಮೂರನೇ ಶತಮಾನ ಕ್ರಿಸ್ತ ಪೂರ್ವದಿಂದ ಚೋಳರ ಆಳ್ಕೆ ಬಂತು. ಬಟ್ ಪೊಲಿಟಿಕಲಿ ದೇ ಬಿಕೇಮ್ ಪವರ್ಫುಲ್ ಫ್ರಾಮ್ 9th ಸೆಂಚುರಿ. ಒಂಬತ್ತನೇ ಶತಮಾನದಲ್ಲಿ ರಾಜಕೀಯವಾಗಿ ಅವರು ಬಲಿಷ್ಠರಾಗಿದ್ದರು. ಅವರು ಪಲ್ಲವರ ಸಾಮಂತರಾಗಿದ್ದರು. ಮೊದಲಿಗೆ ದೇ ವೆರ್ ದಿ ಫ್ಯೂಟಿಟರೀಸ್ ಟು ದಿ ಪಲ್ಲವಸ್. ಆ್ಯಂಡ್ ಫ್ರಾಮ್ 9th ಸೆಂಚುರಿ AD, ಒಂಬತ್ತನೇ ಶತಮಾನ ಕ್ರಿಸ್ತ ಶಕದಿಂದ ಅವರ ರಾಜಕೀಯವಾಗಿ ಬೆಳೆದದ್ದು. ಫ್ರಾಮ್ ದ ಡೇಸ್ ಆಫ್ ವಿಜಯರಾಯ ದ ರೈಸ್ ಆಫ್ ದಿ ಚೋಳ ಸ್ಟಾರ್ಟೆಡ್. ಚೋಳರ ಏಳಿಗೆ ಪ್ರಾರಂಭ ಆಗಿದ್ದು ವಿಜಯಲಾಯನಿಂದ. ಸೊ ವಿಜಯಲಾಯನ್ ಅರ್ಲಿ ರೂಲರ್ಸ್ ವಿಜಯಲಾಯ ಆದಿತ್ಯ ದಿ ಫಸ್ಟ್ ಪರಾಂತಕ ದಿ ಫಸ್ಟ್ ದೇ ಆರ್ ಸಮ್ ಆಫ್ ದಿ ಅರ್ಲಿ ಇಂಪಾರ್ಟೆಂಟ್ ರೂಲರ್ಸ್. ಪ್ರಾರಂಭಿಕ ಸರಿವರು ವಿಜಯಲಾಯ ಒಂದನೇ ಆದಿತ್ಯ ಮತ್ತು ಅಲ್ಲೇ ಬರುವಂಥ ಒಂದನೇ ಪರಾಂತಕ. ದೇ ಆರ್ ಸಮ್ ಆಫ್ ದ ಫೇಮಸ್ ಯರ್ ದಿ ಅರ್ಲಿ ರೂಲರ್ಸ್. However, we find the Cholas here made Tanjavur as their capital. Cholas Tanjavur ಅನ್ನು ರಾಜಧಾನಿಯಾಗಿ ಮಾಡಿ ರಾಜ್ಯಭಾರ ಮಾಡಿತು ಮತ್ತು ಅವರ ರಾಜಲಾಂಛನ ಹುಲಿ ಆಗಿತ್ತು. Their emblem was tiger. The greatest ruler of the Cholas was Rajarajadi first. ಈ ಮತ್ತರ ಅತ್ಯಂತ ಶ್ರೇಷ್ಠ ದೊರೆ ಅಂದರೆ ಒಂದನೇ ರಾಜರಾಜನಾಗಿದ್ದಾನೆ. Who is known for his mainly military achievements and establishment of an empire. ಅವನು ತನ್ನ ಸೈನಿಕ ಸಾಧನೆಗಳಿಂದ ಹೆಸರು ಪಡೆದುಕೊಂಡಿದ್ದಾನೆ ಮತ್ತು ಸಾಮ್ರಾಜ್ಯದ ಶಿಲ್ಪಿ ಆಗಿದ್ದಾನೆ. 985 ಹತ್ತು 14 ಸುಮಾರು 30 ವರ್ಷ ರಾಜ್ಯಭಾರ ಮಾಡಿದರು. ಹಿ ರೂಲ್ ಫಾರ್ 3 decades, 30 years, 985 to 1014. ಸೊ ರಾಜರಾಜ ಅರ್ಲಿ ನೇಮ್ ವಾಸ್ ಅರಮೋಲಿ ವರ್ಮನ್. ರಾಜರಾಜನ ಮೊದಲನೇ ಹೆಸರು ಅರಮೋಲಿ ವರ್ಮನ್ ಆಗಿದೆ. ಸೊ ಹೀ ಟುಕ್ ದ ಟೈಟಲ್ ಆಸ್ ರಾಜರಾಜ, ಕಿಂಗ್ ಆಫ್ ದ ಕಿಂಗ್ಸ್, ರಾಜರ ರಾಜ. ಸೊ ಇನ್ ದ ಹಿಸ್ಟ್ರಿ ಈಸ್ ನೋನ್ ಆಸ್ ರಾಜರಾಜ ದಿ ಫಸ್ಟ್. ಆ್ಯಂಡ್ ಹೀ ಈಸ್ ನೋನ್ ಆಸ್ ದ ರಾಜರಾಜ ದಿ ಫಸ್ಟ್ ಬಿಕಾಸ್ ಲೇಟರ್ ಆನ್ ವಿ ಫೈಂಡ್ ಮೆನಿ ಆಫ್ ದ ರೂಲರ್ಸ್ ಟುಕ್ ದ ದಿಸ್ ಟೈಟಲ್ ಆರ್ ದ ನೇಮ್ಸ್ ಆಸ್ ರಾಜರಾಜ. ಅದಕ್ಕೆ ಇದರ ಒಂದನೇ ರಾಜರಾಜ ಅಂತ ಹೇಳಿ ಅವನನ್ನು ಕರೆದಿದ್ದಾರೆ. ಸೊ ಹೀಸ್ ಒರಿಜಿನಲ್ ನೇಮ್ ಇಸ್ ಅರಮೋಲಿ ವರ್ಮನ್. ಸೊ his ambition was to establish an empire, ಒಂದು ಸಾಮ್ರಾಜ್ಯವನ್ನು ಕಟ್ಟುವುದಾಗಿತ್ತು. ಆ್ಯಂಡ್ ವಿ ಫೈಂಡ್ ಹಿಯರ್ ದ ಫಸ್ಟ್ ಥಿಂಗ್ ವೆನ್ ಹಿ ಬಿಕೇಮ್ ದ ರೂಲರ್, ಅರಸನಾದ ನಂತರ ಅವನು ಮಾಡಿದ ಮೊದಲನೇದೇನೆಂದರೆ ಮಲ್ಬಾರ್ ಕರಾವಳಿಯ ಮೇಲೆ ದಂಡೆತ್ತಿ ಹೋಗಿದ್ದು. ದ ಫಸ್ಟ್ ಒನ್ ವಾಸ್ ಇನ್ವೇಷನ್ ಆನ್ ಮಲ್ಬಾರ್ ಕೋಸ್ಟ್. ಮಲ್ಬಾರ್ ಕರಾವಳಿಯನ್ನು ಅಲ್ಲೇ ವಶಪಡಿಸಿಕೊಂಡು. ಸೊ ಹೀ ಇನ್ವೇಟೆಡ್ ದ ಮಲ್ಬಾರ್ ಕೋಸ್ಟ್ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್. So the most important port that fell into his hands was Kandaluru. Kandaluru was the most important port
ಏನ ಮಲ್ಬಾರ್ ಕೋಸ್ಟ್, ಮಲ್ಬಾರ್ ಕರಾವಳಿ ಅಂದ್ರೆ ಕೇರಳ ಕರಾವಳಿ, ಅಲ್ಲಿ ಬರುವಂತ ಬಂಗಲೂರು ಏನಿದೆ ಈ ರೇವಣ್ಣನ ರಾಜರಾಜ ತನ್ನ ವಶಕ್ಕೆ ತೆಗೆದುಕೊಂಡದ್ದು. ಸೊ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಆಫ್ ಹಿಸ್ ಪೀರಿಯಡ್, ಅವನ ಆಳ್ವಿಕೆಯಿಂದ ಬರುವಂತ ಒಂದು ಮುಖ್ಯವಾದಂತಹ ಘಟನೆ. ದೆನ್ ದಿ ಕಾನ್ಕ್ವೆಸ್ಟ್ ಆಫ್ ಶ್ರೀಲಂಕಾ, ಕಾನ್ಕ್ವೆಸ್ಟ್ ಆಫ್ ಶ್ರೀಲಂಕಾ, ಶ್ರೀಲಂಕಾದ ಮೇಲೆ ಅವನ ಆಕ್ರಮಣ, ದ ಇನ್ವೇಷನ್ ಆನ್ ಶ್ರೀಲಂಕಾ. ಶ್ರೀಲಂಕಾ ವಾಸ್ ಅನ್ ಐಲ್ಯಾಂಡ್, ದ್ವೀಪವಾಗಿತ್ತು. ಇದಕ್ಕೆ ಸಿಂಹಳ ದ್ವೀಪ ಅಂತ ಹೇಳಿ ಕೂಡ ಕರೀತಾ ಇದ್ರು, ಕಾಲ್ಡ್ ಆಸ್ ಸಿಂಹಳ ದ್ವೀಪ. ಸೊ ಹೀ ಇನ್ವೇಟೆಡ್ ಸಿಲೋನ್, ಸಿಲೋನದ ಮೇಲೆ ಆಕ್ರಮಣ ಮಾಡಿ. ಅದಕ್ಕೆ ಬ್ರಿಟಿಷರ ಕಾಲದಲ್ಲಿ ಸಿಲೋನ್ ಅಂತ ಹೇಳ್ತಾ ಇದ್ರು, ಈಗ ನಾವು ಶ್ರೀಲಂಕಾ ಅಂತ ಹೇಳ್ತೀವಿ. ನಮ್ಮ ರಾಮಾಯಣದಲ್ಲಿ ಅದು ಕೂಡ ಅದರ ಉಲ್ಲೇಖನ ಇದೆ, ಲಂಕಾ ಅಂತ ಹೇಳಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ನೇಮ್ಸ್, ದ ಐಲ್ಯಾಂಡ್ ಆಫ್ ಸಿಂಹಳ, ಲಂಕಾ, ಸಿಲೋನ್ ಆರ್ ಶ್ರೀಲಂಕಾ, ಟುಡೇ ವಾಟ್ ವಿ ನೋ ಇಟ್ ಆಸ್. ಸೊ ವಿತ್ ದೀಸ್ ನೇಮ್ಸ್ ಇಟ್ ಈಸ್ ನೋನ್ ಆಸ್. ಸೊ ರಾಜರಾಜ ಇನ್ವೇಟೆಡ್ ದ ಐಲ್ಯಾಂಡ್ ಆ್ಯಂಡ್ ಕ್ಯಾಪ್ಚರ್ಡ್ ದಿ ನಾರ್ದರ್ನ್ ಪಾರ್ಟ್ ಆಫ್ ಶ್ರೀಲಂಕಾ. ಇಲ್ಲಿ ಶ್ರೀಲಂಕಾದ ಉತ್ತರ ಭಾಗ ಏನಿದೆ ಅದನ್ನು ಅವನು ವಶಪಡಿಸಿಕೊಂಡನು. ಆ್ಯಂಡ್ ಮೇಡ್ ಇಟ್ ಎ ಪಾರ್ಟ್ ಆಫ್ ಹಿಸ್ ಎಂಪೈರ್, ತನ್ನ ಸಾಮ್ರಾಜ್ಯದ ಒಂದು ಭಾಗವಾಗಿ ಮಾಡಿದ ಆ ಶ್ರೀಲಂಕಾದ ಉತ್ತರ ಭಾಗವನ್ನು. ದ ಶ್ರೀಲಂಕನ್ ನಾರ್ದರ್ನ್ ಪಾರ್ಟ್ ಇನ್ಕ್ಲೂಡಿಂಗ್ ದ ಶ್ರೀಲಂಕನ್ ಕ್ಯಾಪಿಟಲ್, ಅಲ್ಲಿ ಕ್ಯಾಪಿಟಲ್ ಅನುರಾಧಪುರ, ಕೇಮ್ ಇನ್ ಟು ದ ಪೊಸಿಷನ್ ಆಫ್ ರಾಜರಾಜ ಆ್ಯಂಡ್ ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ದಿ ಚೋಳ ಎಂಪೈರ್, ಚೋಳ ಸಾಮ್ರಾಜ್ಯದ ಭಾಗವಾಯಿತು. ಆ್ಯಂಡ್ ಇಟ್ ವಾಸ್ ಮೇಡ್ ಎ ಪ್ರಾವಿನ್ಸ್, ಶ್ರೀಲಂಕಾವನ್ನು ಒಂದು ಪ್ರಾಂತವಾಗಿ ಮಾಡಿದನು ರಾಜರಾಜ. ಅದಕ್ಕೆ ಮುಮ್ಮಡಿ ಚೋಳಪುರಂ ಅಂತೇಳಿ ನಾಮಕರಣ ಮಾಡಿದನು. ಹಿ ನೇಮ್ಡ್ ಇಟ್ ಆಸ್ ಮುಮ್ಮಡಿ ಚೋಳಪುರಂ. ಇದು ಅವನು ಕೊಟ್ಟಂತ ಹೆಸರಾಗಿತ್ತು ಶ್ರೀಲಂಕಾಕ್ಕೆ. ಇದು ಒಂದು ರೀತಿಯಲ್ಲಿ ನಾವು ನೋಡ್ತೀವಿ ರಾಜರಾಜನ ಒಂದು ಮುಖ್ಯ ಸಾಧನೆಯಾಗಿದೆ, ಸಿಂಹಳ ದ್ವೀಪವನ್ನು ವಶಪಡಿಸಿಕೊಂಡು ತನ್ನ ರಾಜ್ಯದ ಪ್ರಾಂತವಾಗಿ ಮಾಡಿಕೊಂಡಿತು. ಫರ್ದರ್ ಹಿಯರ್ ಮೇನ್ಲಿ ವಿ ನೋಟಿಸ್ ಬಿಟ್ವೀನ್ ಚೋಳಸ್ ಆ್ಯಂಡ್ ದ ಕರ್ನಾಟಕ ಡೈನೆಸ್ಟಿ ಕಲ್ಯಾಣಿ ಚಾಲುಕ್ಯಸ್ ದೇ ಅರೋಸ್ ಎನ್ಮಿಟಿ ಆನ್ ದ ಕ್ವಶನ್ ಆಫ್ ಬೆಂಗಿ, ಬೆಂಗಿ ಪ್ರದೇಶ. ಬೆಂಗಿ ಇಸ್ ದ ಮೇನ್ಲಿ ಕೋಸ್ಟಲ್ ಬೆಲ್ಟ್ ಆಫ್ ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಕ್ಕೆ ಬೆಂಗಿ ಪ್ರದೇಶ ಅಂತ ಹೇಳ್ತಾರೆ. ಈ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಕರ್ನಾಟಕದ ಮನತನವಾದ ಕಲ್ಯಾಣಿ ಚಾಲುಕ್ಯರು ಮತ್ತು ಚೋಳರ ನಡುವೆ ಪೈಪೋಟಿ ಪ್ರಾರಂಭವಾಯಿತು. ದೇರ್ ವಾಸ್ ಎ ರೇಸ್ ಟು ಕಾಂಕರ್ ದಿಸ್. ಸೊ ರಾಜರಾಜ ಇನ್ 997 997 ವೆಂಗಿಯ ಮೇಲೆ ಆಕ್ರಮಣ ಮಾಡಿ ಎರಡನೇ ಕೈದ ನಂತರ ಸತ್ಯಾಶ್ರಯ ಚಾಲುಕ್ಯ ಅರಸರನ್ನು ಸೋಲಿಸಿ ವೆಂಗಿಯನ್ನು ವಶಪಡಿಸಿಕೊಂಡರು. ಸೊ ರಾಜರಾಜ ಡಿಫೀಟೆಡ್ ತೈಲಾದಿ ಸೆಕೆಂಡ್ ಫಸ್ಟ್ ಆ್ಯಂಡ್ ಲೇಟರ್ ಚಾಲುಕ್ಯ ಕಿಂಗ್ ಸತ್ಯಾಶ್ರಯ ವಾಸ್ ಡಿಫೀಟೆಡ್ ಆ್ಯಂಡ್ ವೆಂಗಿ ವಾಸ್ ಟೇಕನ್ ಓವರ್ ಬೈ ದ ಚೋಳಾಸ್. ವೆಂಗಿ ಕೇಮ್ ಇನ್ ಟು ದ ಪೊಸಿಷನ್ ಆಫ್ ದ ಚೋಳಾಸ್ ಆ್ಯಂಡ್ ವಿ ಫೈಂಡ್ ಅಲಾಂಗ್ ದ ಕೋಸ್ಟ್, ನಾಟ್ ಓನ್ಲಿ ತಮಿಳ್ನಾಡು ಕೋಸ್ಟ್ ಬಟ್ ಆಲ್ಸೋ ವಿ ಸಿ ಆಂಧ್ರ ಕೋಸ್ಟ್ ಕೇಮ್ ಇನ್ ಟು ದ ಪೊಸಿಷನ್ ಆಫ್ ದಿ ಚೋಳಾಸ್. ಕೇವಲ ತಮಿಳುನಾಡು ಪ್ರದೇಶವನ್ನು ಈಗ ನಾವು ನೋಡ್ತೇವೆ, ಆಂಧ್ರದ ಕರಾವಳಿ ಕೂಡ, ಬೆಂಗಿ ಪ್ರದೇಶ ಕೂಡ ಚೋಳ ಸಾಮ್ರಾಜ್ಯದ ಭಾಗವಾಯಿತು. ಸೊ ದಿಸ್ ಹಿಯರ್ ಮೇನ್ಲಿ ಲೇಟ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಚೋಳ ಎಂಪೈರ್. ಇದರ ಮುಖಾಂತರ ನಾವು ನೋಡ್ತೀವಿ ಒಂದು ಚೋಳ ಸಾಮ್ರಾಜ್ಯವನ್ನು ಕಟ್ಟಿದಂಥ ಅರಸ ರಾಜರಾಜನಾಗಿದ್ದನು. ರಾಜರಾಜ ವಾಸ್ ದ ಬಿಲ್ಡರ್ ಆಫ್ ದ ಚೋಳ ಎಂಪೈರ್ ಆ್ಯಂಡ್ ಆಲ್ಸೋ ಹಿ ವಾಸ್ ಎ ಗ್ರೇಟ್ ಪೆಟ್ರನ್ ಆಫ್ ದ ಶೈವ ಫೇತ್, ಶೈವ ಧರ್ಮದ ಮಹಾಪೋಷಕನಾಗಿದ್ದನು. ಎ ಗ್ರೇಟ್ ಡಿವೋಟಿ ಆಫ್ ಶಿವ, ಶಿವನ ಭಕ್ತನಾಗಿದ್ದನು. ದಟ್ಸ್ ವೈ ಹಿ ಹ್ಯಾಸ್ ಎ ಟೈಟಲ್ ಶಿವಪಾದ ಶೇಖರ. ಅದಕ್ಕೆ ಅವನಿಗೆ ಶಿವಪಾದ ಶೇಖರ ಅಂತೇಳಿ ಬಿರುದು ಇದೆ ರಾಜರಾಜನಿಗೆ. ಈ ಹ್ಯಾಸ್ ದ ಟೈಟಲ್ ಆಸ್ ಶಿವಪಾದ ಶೇಖರ ಆ್ಯಂಡ್ ಟು ಶೋ ಹಿಸ್ ಡಿವೇಷನ್ ಇನ್ 1010 ಹಿ ಬಿಲ್ಟ್ ಎ ಟೆಂಪಲ್ ಇನ್ ತಂಜಾವೂರ್. ತನ್ನ ಶಿವನಿಗೆ ಭಕ್ತಿಯನ್ನು ತೋರಿಸಲು ತಂಜಾವೂರದಲ್ಲಿ ಒಂದು ದೇವಾಲಯವನ್ನು ನಡೆಸಿದರು, ವಿಚ್ ವಾಸ್ ನೇಮ್ಡ್ ಅಗ್ರಿ ಆಸ್ ರಾಜರಾಜೇಶ್ವರ ಟೆಂಪಲ್. ಅದನ್ನು ರಾಜರಾಜೇಶ್ವರ ದೇವಾಲಯ ಅಂತ ಹೇಳಿ ಕರೆದಿದ್ದರು ಮೊದಲಿಗೆ. ಟುಡೇ ಇಟ್ ಇಸ್ ನೋನ್ ಆಸ್ ಬೃಹದೇಶ್ವರ ಟೆಂಪಲ್. ಈಗ ಅದನ್ನು ಬೃಹದೇಶ್ವರ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ. ವಿಚ್ ಇಸ್ ಟೇಕನ್ ಟು ಬಿ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ದ್ರಾವಿಡ ಆರ್ಕಿಟೆಕ್ಚರ್, ದ್ರಾವಿಡ ವಾಸ್ತುಶಿಲ್ಪದ ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಬೃಹದೇಶ್ವರ ದೇವಾಲಯ. ಆ್ಯಂಡ್ ದಿಸ್ ಟೆಂಪಲ್ ಟುಡೇ ಈಸ್ ಇನ್ ದ ಯುನೆಸ್ಕೋ ಲಿಸ್ಟ್. ಈಗ ಈ ಚೋಳರ ದೇವಾಲಯ ಏನಿದೆ, ಬೃಹದೇಶ್ವರ ದೇವಾಲಯ, ನಾವು ನೋಡ್ತೀವಿ ಚೋಳರ ದೇವಾಲಯ, ಇದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ಸೈಟ್. ಸೊ ದಿಸ್ ಮೇನ್ಲಿ ಶೋಸ್ ಇಸ್ ಡಿವೋಷನ್ ಟುವರ್ಡ್ಸ್ ದ ಯರ್ ಲಾರ್ಡ್ ಶಿವ, ಶಿವನ ಭಕ್ತನಾಗಿದ್ದನಂತೇಳಿ ತೋರಿಸಲು ಇದು ಒಂದು ಉದಾಹರಣೆಯಾಗಿದೆ.
ಹೀಗೆ ರಾಜರಾಜನ ಆಳ್ವಿಕೆಯಲ್ಲಿ ಚೋಳರು ಅತ್ಯಂತ ಬಲಿಷ್ಠರಾಗಿದ್ದರು. ಅಂಡ್ ರಾಜರಾಜ ವಿ ಫೈಂಡ್ ದ ಚೋಳಾಸ್ ಹ್ಯಾಡ್ ಬಿಕಮ್ ವೆರಿ ಪವರ್ಫುಲ್. 1014 ಆಫ್ಟರ್ ಹಿಸ್ ಡೆತ್, ಹತ್ತುನ ಹದಿನಾರರಲ್ಲಿ ಅವನ ಮರಣದ ನಂತರ ಅವನ ಉತ್ತರಾಧಿಕಾರಿಯಲ್ಲಿ ಬಂದದ್ದು ಅವನ ಮಗ ಒಂದನೇ ರಾಜೇಂದ್ರ ಚೋಳ. ಹಿ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ರಾಜೇಂದ್ರ ಚೋಳ ದಿ ಫಸ್ಟ್, ಹೂ ವಾಸ್ ಆಲ್ಸೋ ಗ್ರೇಟ್ ಲೈಕ್ ಹಿಸ್ ಫಾದರ್. ತಂದೆ ಹಾಗೆ ಅವನು ಕೂಡ ಇಳೆ ಪ್ರಮುಖನಾಗಿದ್ದನು, ಪ್ರಸಿದ್ಧನಾಗಿದ್ದನು. ಸೊ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ರಾಜೇಂದ್ರ ಚೋಳ ದಿ ಫಸ್ಟ್, ದಿಸ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ದಿಸ್ ಇಸ್ ರಾಜರಾಜ, ಯು ಹ್ಯಾವ್ ಟು ರಿಮೆಂಬರ್ ರಾಜರಾಜನ ಬಗ್ಗೆ ಈ ವಿಷಯಗಳನ್ನು ನೆನಪಿಟ್ಕೊಳ್ಳಿ. ವಿಲ್ ಕಂಟಿನ್ಯೂ ದಿಸ್ ಟಾಪಿಕ್. ಥ್ಯಾಂಕ್ ಯು.